ತಂಡಗಳ ಅಂತರದಲ್ಲಿ ಅಲ್ಪ ಮುನ್ನಡೆಯಲ್ಲಿ ಸ್ಪೋರ್ಟಿಂಗ್ ಬಜಪೆ ಇದೆ. ಕಾರಣ ಚೆಂಡು 18 ಬೇಕಿದೆ 16, ಎರಡು ಅಂಕಗಳು ಕಡಿಮೆ ಇದೆ. ಈ ಓವರ್ ಮುಕ್ತಾಯವಾದಾಗ ಅದೇ ಕಡಿಮೆ ಕಡಿಮೆಯಾಗಿಯೇ ಉಳಿಯುತ್ತದೆ, ಅಥವಾ ಅದನ್ನು ಬಾಲ್ ಟು ಬಾಲ್ ಆಗಿ ಮಾಡಬಹುದೇ, ಅಥವಾ ಚೆಂಡಿಗಿಂತ ಅಧಿಕವಾಗಿ ಮಾಡಬಹುದೇ? ಅದು 11 ಸ್ಟಾರ್ ಕಲವಾರ್ ತಂಡದ ದಾಳಿಗಾರರ ಬಳಿ ಇದೆ. ಇದು ಕ್ರಿಕೆಟ್, ಇಷ್ಟೇ ಕ್ರಿಕೆಟ್. ಇದು ನಿರ್ಣಾಯಕ ಓವರ್, ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ ಪೆನಲ್ಟಿ ಮೆಟ್ ಓವರ್. ಇದುವೇ ಆ ನಿರ್ಣಾಯಕ ಓವರ್ ಕೈಗೆತ್ತಿಕೊಂಡವರು ರಶೀದ್. ರೈಟ್ ಆರ್ಮ್ ರೌಂಡ್ ವಿಕೆಟ್ ಮುಖೇನವಾಗಿ ಸಿಗಬೇಕಾಗಿದೆ. ಅಲ್ಲಿ ನೋಡಿ, ಮುಂದಿನ ಪಂದ್ಯ ಸಂಗಮ್ ಕ್ರಿಕೆಟರ್ಸ್ ಮತ್ತು ಸ್ಪೋರ್ಟಿಂಗ್ ಬಜಪೆ. ಹಸ್ತಾಕ್ಷರ ಮುಕ್ತಾಯವಾಯಿತಾ? ಸ್ಪೋರ್ಟಿಂಗ್ ಬಜಪೆ ಹಾಗೂ ಸಂಗಮ್ ಹಸ್ತಾಕ್ಷರ ಮುಕ್ತಾಯಗೊಂಡಿದೆ. ಟಾಸ್ಗಾಗಿ ನಾಯಕರು ಬನ್ನಿ. ಟಾಸ್ಗಾಗಿ ಎರಡು ತಂಡದ ನಾಯಕರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರೈಟ್ ಆರ್ಮ್ ರೌಂಡ್ ವಿಕೆಟ್ ಮುಖೇನವಾಗಿ ಸಿಗಬೇಕಾಗಿದೆ. ಹದಿನೆಂಟಕ್ಕೆ 16 ಇಲ್ಲಿ ಬಂದಿದೆ. ಪ್ರಥಮ ಚೆಂಡು ಅಡ್ಡ ಚೆಂಡು, ವೈಡ್ ಬಾಲ್. 18 ಚೆಂಡು ಬಾಕಿ ಇದೆ, 15 ಓಟದ ಅವಶ್ಯಕತೆ ಇದೆ. ಎ ಒನ್ ನಿಸಾರ್ ನಾಣ್ಯ ಚುಮುಗಿ ನಡೆಸ್ತಾ ಇದ್ದಾರೆ. ಸ್ಪೋರ್ಟಿಂಗ್ ಬಜಪೆ ವಿರುದ್ಧವಾಗಿ ಸಂಗಮ್ ತಂಡ. ಸಂಗಮ್ ನಾಣ್ಯ ಚುಮುಗಿಯನ್ನು ಗೆದ್ದುಕೊಳ್ತಾ ಇದೆ. 4 ಓವರಿನ ಮುಂದಿನ ಪಂದ್ಯಾಟವಾಗಲಿಕ್ಕಿದೆ. ದಾಳಿಗಾರಿಕೆಯಲ್ಲಿ ಎಸಿತಾ ಇದ್ದಾರೆ ಇಲ್ಲಿ ರಶೀದ್. ಒಂಟಿ ಓಟವನ್ನು ಬಿಟ್ಟುಕೊಟ್ಟರು. ಅಡ್ಡ ಚೆಂಡುಗಳಿಗೆ ಕಡಿವಾಣ ಹಾಕತಕ್ಕಂಥ ಕನಸನ್ನು ಹೊತ್ತುಕೊಂಡು ಆಡ್ತಾ ಇದೆ. ಆದರೆ ಒಂಟಿ ಒಂಟಿ ಓಟಗಳಿಗೆ ಒಂಟಿಯನ್ನು ಜಂಟಿಗೊಳಿಸತಕ್ಕಂಥ ಚತುರತೆ ಕ್ರಿಕೆಟಿಗ ತಾಜುದ್ದೀನ್ ನಾಯಕನ ಆಟವನ್ನೇ ಆಡ್ತಾ ಬರ್ತಾ ಇದ್ದಾರೆ. ಈ ಹಿಂದೆ ಕೂಡ ನಿನ್ನೆ ದಿವಸ ಕೂಡ ನಾಯಕನ ಆಟವನ್ನೇ ಆಡಿದ್ದಾರೆ ತಾಜುದ್ದೀನ್. ಇನ್ನೊಂದೆಡೆಯಲ್ಲಿ ಹಿರಿಯ ಶಮೀರ್ ಒಂಟಿ ಒಂಟಿ ಓಟವನ್ನು ದಾಖಲಿಸ್ತಾ ಇದೆ. 20 ವಿಜಯದ ಗುರಿಯನ್ನು ಬೆನ್ನಡ್ತಾ ಇದೆ ಇಲ್ಲಿ ಒಂದಡೆಯಲ್ಲಿ ಸ್ಪೋರ್ಟಿಂಗ್ ಬಜಪೆ. 11 ಸ್ಟಾರ್ ಕಲವಾರ್ ಪರವಾಗಿ ದಾಳಿಗಾರ ರಶೀದ್ ಆಕರ್ಷಕ ಶೈಲಿಯಲ್ಲಿ ಸ್ವೀಪ್ ಮಾಡಿದ್ರು. ತಾಜುದ್ದೀನ್ ಓಡುವ ಓಟ ನೋಡಿ, ವಯಸ್ಸಾಗಿದೆ ದೇಹಕ್ಕೆ ಆಟಕ್ಕಲ್ಲ, ಏಜ್ ಈಸ್ ನಂಬರ್ ಓನ್ಲಿ. ಯಾವತ್ತೂ ಕೂಡ ಇಂತಹ ಓಟ ದೈತ್ಯ ದೇಹದಾಢ್ಯವಿದ್ರೂ ಚುರುಕಿನ ಓಡಾಟ ಸ್ಪೋರ್ಟಿಂಗ್ ಬಜಪೆಯ ಚೀತ. ಇದು ತಾಜುದ್ದೀನ್ ನಿನ್ನೆ ಕೂಡ ಒಂದೊಂದು ಓಟವನ್ನು ಅಷ್ಟಂತ ವೇಗವಾಗಿ ಮುಕ್ತಾಯಗೊಳಿಸ್ತಾ ಇದ್ರು. ಆರಂಭದಲ್ಲಿ ಹೇಳಿದ್ದೆ, ಹಫೀಸ್ ಮತ್ತು ಸಾಲಿ ಔಟ್ ಆದ ತಕ್ಷಣ ಭರವಸೆ ಇದ್ದದ್ದು ಟೈಲರ್ ಮೇಡ್ ಪರ್ಸನ್ ಆಫ್ ಇನ್ ದಿಸ್ ಸಿಚುವೇಶನ್. ಈ ಸಿಚುವೇಶನ್ಗೆ ಅನುಸಾರವಾಗಿ ಹೇಳಿ ಮಾಡಿಸಿದ ಆಟಗಾರ ಇದು ತಾಜುದ್ದೀನ್. ಬಜಪೆಯ ಗಳಿಕೆ ಇನ್ನೂ ಬೇಕಿದೆ 12. ಸ್ಪೋರ್ಟಿಂಗ್ ಬಜಪೆ 12 ಓಟವನ್ನು ಗಳಿಸಬೇಕಾಗಿದೆ. ಕ್ಷಮಿಸಿ, 9 ಬಂದಿದೆ, 11 ಓಟದ ಅವಶ್ಯಕತೆ ಇದೆ. 9 ಬಂದಿದೆ ಮತ್ತೆ ರಶೀದ್, 11 ಬೇಕಿದೆ. ಆಕರ್ಷಕ ಶೈಲಿಯಲ್ಲಿ ಈ ವಿಕೆಟ್, ಈ ವಿಕೆಟ್ ಬಹಳಷ್ಟು ಪ್ರಾಮುಖ್ಯತೆ ವಿಕೆಟ್. ಸಮಯ ಸಂದರ್ಭವನ್ನರಿತು ಆಡತಕ್ಕಂಥ ಆಟಗಾರ ಸ್ಪೋರ್ಟಿಂಗ್ ಬಜಪೆಯ ಭರವಸೆಯ ದಾಂಡಿಗ ತಾಜುದ್ದೀನ್ ವಿಕೆಟ್ ಪಡ್ಕೊಳ್ತಾ ಇದೆ. ಅದರಲ್ಲೂ ಕ್ಯಾಚ್ ಪಡ್ಕೊಂಡಂತಹ ಆಟಗಾರ ಶಾರ್ಟ್ ಥರ್ಡ್ಮ್ಯಾನ್ ವಿಭಾಗದಲ್ಲಿ ಶರೀಫ್. ಅದ್ಭುತವಾಗಿರತಕ್ಕಂತಹ ಏಕಾಗ್ರತೆ ಆಗಿತ್ತು, ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದರೆ ಚೆಂಡು ಬರುವ ಮುಂಚಿತವಾಗಿಯೇ ಎಷ್ಟೊಂದು ಅಲರ್ಟ್ ಆಗಿದ್ರು ಆ ಶರೀಫ್. ತಾಜುದ್ದೀನ್ ವಿಕೆಟನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಗಳಿಕೆ 9, 13, 11 ಕೊನೆಯ ಚೆಂಡು ಬಾಕಿ ಇದೆ. 13 ಚೆಂಡಿಗೆ 11 ಓಟದ ಅವಶ್ಯಕತೆ ಇದೆ. ದ್ವಿತೀಯ ಓವರಿನ ಕೊನೆಯ ಚೆಂಡು. ಕ್ರೀಡಾಭಿಮಾನಿಗಳೇ, ಒಂದೆಡೆಯಲ್ಲಿ ಒಂಟಿ ಅವಳಿ ಅಡ್ಡ ಚೆಂಡಾದರೆ ಅದು ಸ್ಪೋರ್ಟಿಂಗ್ ಬಜಪೆಯ ಸಾಧನೆ. ಯಾವುದೇ ಒಬ್ಬ ಆಟಗಾರನನ್ನು ಒಂಟಿ ಅವಳಿ ಗಳಿಸುವ ವೇಳೆಯಲ್ಲಿ ತಕ್ಷಣವೇ ವಿಕೆಟ್ ಪಡೆದುಕೊಳ್ಳುವುದು 11 ಸ್ಟಾರ್ ಕಲವಾರ ಸಾಧನೆ. ಇದು ಹಗ್ಗ ಜಗ್ಗಾಟ. ಒಮ್ಮೆ ಹತ್ತ ಕಡೆ, ಒಮ್ಮೆ ಇತ್ತ ಕಡೆ. 13, 11, 13-11 ಇದೆ. ಈ ಚೆಂಡು ಕೂಡ ನಿರ್ಣಾಯಕ ಚೆಂಡಾಗಲಿಕ್ಕಿದೆ. ರಶೀದ್ ದಾಳಿಗಾರಿಕೆಯಲ್ಲಿ ಪವರ್ ಪ್ಲೇ ರಹಿತ ವಿಭಾಗದಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ವೈಡಿಶ್ ಮಿಡ್ ವಿಕೆಟ್.
ಲಾಂಗ್ ಆನ್ ಲಾಂಗ್ ಆಫ್ ಹಾಗೂ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರಪಾಲಕ ಕಾಣ್ತಾ ಇದ್ದಾರೆ. ಆಕರ್ಷಕ ಶೈಲಿಯ ಶತಕಾರಿಕೆ, ಅಷ್ಟೇ ಉತ್ತಮ ಆಗಿರತಕ್ಕಂಥ ಪ್ರಯತ್ನ. ಒಂಟಿ ಓಟವನ್ನು ಆಸಿಫ್ ಗಳಿಸ್ತಾರೆ. ಆಸಿಫ್ ಖಾತೆ ಆರಂಭ. ತಂಡದ ಖಾತೆಯಲ್ಲಿ ಒಟ್ಟು 10, ಇನ್ನು ಬೇಕಿದೆ 10. ಯಾರಿಗೆ ಮಠ ಮಠ ಮಧ್ಯಾಹ್ನದಲ್ಲಿ ಗೆಲುವಿನ ತುತ್ತು ಕಾದು ನೋಡೋಣ. 12 ಬೇಕಿದೆ 10 ಓಟ. ಇದು ರೋಚಕ ರೋಮಾಂಚನಕಾರಿಯ ಪಂದ್ಯಾಟ. ಫೈನಲ್ ಅಲ್ಲ, ಕ್ವಾಲಿಫೈಯರ್ ಕೂಡ ಅಲ್ಲ, ಎಲಿಮಿನೇಟರ್ ಅಂತೂ ಅಲ್ಲವೇ ಇಲ್ಲ. ಆದರೆ ಈ ಪಂದ್ಯ ತಮ್ಮ ಅಳಿವು ಉಳಿವಿನ ಪ್ರಶ್ನೆ, ಅಂಕಪಟ್ಟಿಯಲ್ಲಿ ತಮ್ಮ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಹಚ್ಚ ಹಸಿರಿನ ಮರಗಳು ನಶಿಸುತ್ತಿವೆ, ಕಟ್ಟಡಗಳು ಫ್ಲಾಟ್ಗಳು ತಲೆ ಎತ್ತಿ ನಿಂತಿವೆ. ಅಳಿವು ಉಳಿವಿನ ಪ್ರಶ್ನೆಯಾಗಿತ್ತು. ಆಧುನಿಕ ಜಗತ್ತಿನಲ್ಲಿ ನಶಿಸಿ ಹೋದಂತಹ ಸಸ್ಯಗಳು ಮರಗಳು ಮಾತ್ರ ಅಳಿದು ಹೋಗುತ್ತಿವೆ. ಈ ಅಳಿವು ಉಳಿವಿನ ಪ್ರಶ್ನೆಯಲ್ಲಿ ಅಂಗಿಗಳು ವಿಭಿನ್ನವಾಗಿದೆ, ಸಮವಸ್ತ್ರಧಾರಿಗಳು ಆಟಗಾರರು ವಿಶಿಷ್ಟತೆಯಿಂದ ಕೂಡಿದ್ದಾರೆ. ಆದರೆ ಈ ಪಂದ್ಯ 12-10, ಪ್ರಥಮ ಇನ್ನಿಂಗ್ಸ್ನ 2 ಓವರ್ ಮುಕ್ತಾಯವಾದಾಗ ಅಲ್ಲಿ ಅಂಕಪಟ್ಟಿಯಲ್ಲಿ ಕೇವಲ 6 ಓಟವನ್ನು ಗಳಿಸಿತ್ತು. ತುಲನೆಯ ಆಧಾರದಲ್ಲಿ 4 ಅಂಕದ ಮುನ್ನಡೆಯಲ್ಲಿದೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ. ಇನ್ನೊಂದು ವಿಭಾಗದಲ್ಲಿ ಚೇಸಿಂಗ್ ತುಲನೆಯಲ್ಲಿ 12-10 ಓಟ, 2 ಓಟಗಳು ಇನ್ನೂ ಕೂಡ ಕಡಿಮೆಯಾಗಿಯೇ ಇದೆ. 18-16 ಬೇಕಿತ್ತು. ಕಳೆದ ಓವರಿನಲ್ಲಿ 6 ಓಟವನ್ನು ಗಳಿಸಿದ್ರು, ತಾಜುದ್ದೀನ್ ಔಟ್ ಆದರು, ಆಸಿಫ್ ಬಂದರು. ಅಲ್ಲಿ ಸಂಗಮ್ ಶಾರ್ಟ್ ಮಿಡ್ ಆನ್ ವಿಭಾಗದಲ್ಲಿ ಜಕರಿಯಾ ಚೆರಿಯೋನ್ ಕ್ಷೇತ್ರ ಪಾಲನೆಯಲ್ಲಿದ್ದಾರೆ. ಅವರು ಕ್ಯಾಚ್ ಪಡೆದುಕೊಂಡದ್ದೇ ಆದಲ್ಲಿ 500 ರೂಪಾಯಿ ಇಲ್ಲಿ ಬಂದಿದೆ. 500 ರೂಪಾಯಿ ಇಲ್ಲಿ ಬಂದಿದೆ. ಎ1 ನಿಸಾರ್ ಇಲ್ಲಿ ನೋಡಿ, ಎಸೆತಗಾರಿಕೆಯಲ್ಲಿ ಅದ್ಭುತ ಶೈಲಿಯ ಪ್ರಯತ್ನವನ್ನು ಪಟ್ಟರು. ಒಂಟಿ ಸುಲಭವಾಗಿದೆ, 9 ಬೇಕಿದೆ, 11 ಬಾಕಿ ಇದೆ. ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಮೊನ್ನೆಯಿಂದಲೂ ಕೂಡ ವೀಕ್ಷಿಸ್ತಾ ಇದ್ದೀವಿ. ಈ ಹಿಂದೆ ಅರುಣ್ ಕೂಡ ಹೇಳ್ತಾ ಇದ್ರು, ಬಲ ಭೀಮನ ಗರ್ಜನೆ ಇರುವುದು ಆಟಗಾರರಿಗಿಂತಲೂ ಅಧಿಕವಾಗಿ ಆ ಬೆಲ್ಸ್ಗಳಿಗೆ ಭಾಳಷ್ಟು ಅಹಂಕಾರ ಇದೆ, ಭಾಳಷ್ಟು ಗರ್ವ ಇದೆ, ಗಾಂಭೀರ್ಯ ಇದೆ. ನಿನ್ನೆ ಭಾಳಷ್ಟು ಬಾರಿ ಚೆಂಡು ಗೂಟಕ್ಕೆ ತಗುಲಿದಾಗಲೂ ಕೂಡ ಕಿಂಚಿತ್ತು ಅಲಗಾಡಿಲ್ಲ. ಮುಜೀಬವರೇ ಕೆಲವಾರು ದಾನಿಗಾರಿಕೆ ಮಾಡಿದರೂ ಬೆಲ್ಸ್ ಬೀಳ್ತಾ ಇಲ್ಲ. ಕಾರಣ, ಬೆಲ್ಸನ್ನು ಚೀನಾದ ಮಹಾಗೋಡೆಯಂತೆ ಕಟ್ಟಿಹಾಕಿದ್ದಾರೆ. ಇಲ್ಲಿ ಇವತ್ತು ಕೂಡ ಈ ಕ್ಷಣದಲ್ಲಿ ನಿರಾಶೆ ಆಗ್ತಾ ಇದೆ. ದಾಂಡಿಗ ಕ್ಲೀನ್ ಬೌಲ್ಡ್ ಆಗಿದ್ರು, ಆದರೆ ಬೆಲ್ಸ್ ಬಿದ್ದಿಲ್ಲ. ಹೊರತಾಗಿ ಅದಕ್ಕಿಂತಲೂ ನಷ್ಟಗೊಂಡಿದೆ 11 ಕಲವಾರ್ ತಂಡಕ್ಕೆ. ಒಂದು ಆಘಾತವಾಗಿತ್ತು, ಬೆಲ್ಸ್ ಬಿದ್ದಿಲ್ಲ. ಬೀಳದ ಬೆಲ್ಸ್ ಒಂಟಿ ಓಟಕ್ಕೆ ಸಾಕ್ಷಿಯಾದಾಗ ಮತ್ತೊಂದು ಆಘಾತವಾಗಿತ್ತು, ಗಾಯದ ಮೇಲೆ ಬರೆ ಆಗಬಹುದೇ. ಆಕರ್ಷಕ ಶೈಲಿ ಆಟ, 10 ಬಾಕಿ ಇದೆ, 8 ಓಟದ ಅವಶ್ಯಕತೆ ಇದೆ. 10-8 ಓಟ ಬೇಕಾಗಿದೆ. ಸ್ವೀಪ್ ಮಾಡುವ ಪ್ರಯತ್ನವನ್ನು ಪಟ್ಟರು. ಸಂಗಮ್ ಕ್ರಿಕೆಟರ್ಸ್ ತಂಡ ತಮ್ಮ ಆಯ್ಕೆಗೆ ಅನುಸಾರವಾಗಿ ಮುಂದಿನ ಪ್ರಯತ್ನ ಮಾಡಬೇಕಾಗಿದೆ. ಮುಂದಿನ ಪಂದ್ಯಕ್ಕೆ ತಯಾರಿ ಆಗಬೇಕು. ತಾವು ಬ್ಯಾಟಿಂಗ್ ಅಥವಾ ಫೀಲ್ಡಿಂಗ್ ಯಾವ ತಮ್ಮ ಆಯ್ಕೆ ಎನ್ನುವುದನ್ನು ಶೀಘ್ರವಾಗಿಯೇ ನಿರ್ಧರಿಸಿ ಒಂದು ಸಣ್ಣ ವೃತ್ತಾಕಾರವನ್ನು ವೇಗವಾಗಿ ಮುಕ್ತಾಯಗೊಳಿಸಿ ಪಂದ್ಯವನ್ನು ಸಾಗಿಸಬೇಕಾಗಿದೆ. ಕಾರಣ, ನಾವು ಕ್ವಾಲಿಫೈಯರ್ಗೆ ಕಾಯ್ತಾ ಇದ್ದೇವೆ. 4 ಪಂದ್ಯಗಳು ರೋಚಕ ಕದನವಾಗಲಿಕ್ಕಿದೆ. 1:30 ಸರಿಯಾಗಿ ಆ ಪಂದ್ಯಗಳು ಇಲ್ಲಿ ಆರಂಭಗೊಂಡರೆ ಒಂದು ಅದ್ಭುತವಾಗಿರತಕ್ಕಂಥ ಸಂಯೋಜನೆ ನಡೆಯಬಹುದು. ಬಳಿಕ 1 ಸಮಾರೋಪ ಸಮಾರಂಭ, ಅದು 5:30 ಸರಿಯಾಗಿ ಆರಂಭವಾದರೆ ಒಂದು ಸ್ಪೋರ್ಟಿಂಗ್ ಬಜಪೆಯ ಕನಸಿನ ಪಂದ್ಯಾಟ ಸಂಘಟನೆ ಆಯೋಜನೆ ನಿಮ್ಮ ಸಹಕಾರದಿಂದ ಯಶಸ್ವಿಯಾಗುವುದರಲ್ಲಿ 2 ಮಾತಿಲ್ಲ. 8 ಬಾಕಿ ಇದೆ, 6 ಓಟದ ಅವಶ್ಯಕತೆ ಇದೆ. ನಿರ್ಣಾಯಕ 2 ಚೆಂಡುಗಳನ್ನು ಸೇಲೇಬೇಕಾಗಿದೆ. ದಾಲಿಗಾರ ಹಕೀಂ ಇಲ್ಲಿ 1 ಓಟ ದಾಖಲಾಗಿದೆ. ಏಳು ಚೆಂಡು ಬಾಕಿ ಇದೆ, 5 ಓಟದ ಅವಶ್ಯಕತೆ ಇದೆ. ಹಕೀಂ ಲೆಗ್ ಸ್ಪಿನ್ ಮೋಡಿ ಮಾಡತಕ್ಕಂಥ ಪ್ರಯತ್ನವನ್ನು ಪಟ್ಟರು. ಕೊನೆಯ ಓವರಂತೂ ಅಂಡರ್ ಆರ್ಮ್ ವಿಭಾಗದ ಎಲ್ಲ ಶೈಲಿಯ ಎಸೆತಗಳಲ್ಲಿ ಒಂದಾಗಿರತಕ್ಕಂಥ ಎಸೆತಗಾರಿಕೆ ಆಗಲಿಕ್ಕಿದೆ. 7 ಚೆಂಡು ಬಾಕಿ ಇದೆ, 5 ಓಟದ ಅವಶ್ಯಕತೆ ಇದೆ. ಆರಂಭಿಕ ಆಟಗಾರರು ಔಟ್ ಆದ ಬಳಿಕ ಇದು ಅನುಭವದ ಆಟ. ಸ್ಪೋರ್ಟಿಂಗ್ ಬಜಪೆಯ ಆ ಪದ್ ಬಾಂಧವ ಶಮೀರ್, ಇನ್ನೂ ಕೂಡ ಇಲ್ಲಿ ಗೊಂದಲ ಇದೆ. ಶಮೀರನಿಗೆ 43, 44, 45, ಏನಿದು ಕಾಟಿಪಲ್ಲ ಕೃಷ್ಣಾಪುರದ ಬಸ್ಸು ಸಂಖ್ಯೆಯೋ
ಅಲ್ಲ, ಬದಲಾಗಿ ಅವರ ವಯಸ್ಸಿನ ಆಧಾರ ನೋಡಿ. 44 ಕಂಪ್ಲೀಟ್ ಆಗಿದೆ ಅವರಲ್ಲಿ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಈ ಲೆಜೆಂಡ್ ಆಟಗಾರ 44 ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ, 6 ಚೆಂಡು ಬಾಕಿ ಇದೆ, 4 ಓಟದ ಅವಶ್ಯಕತೆ ಇದೆ. 6 ಚೆಂಡು 4 ಓಟ, ನಾನು ವಯಸ್ಸಿನ ಆಧಾರ ಹೇಳ್ತಾ ಇಲ್ಲ. ಕಿರಿಯರೇ ಕಲಿಯಲು ಭಾಳಷ್ಟಿದೆ ನಿಮಗೆ, ಯುವಕರೇ ನೋಡಲು ಭಾಳಷ್ಟಿದೆ. ಕಾರಣ ನಾವು ಸಿಕ್ಸರ್ ಬಾರಿಸಿದಾಗ ದೊಡ್ಡ ಮಟ್ಟದ ಆಟಗಾರ ಆಗ್ತೇವೆ. ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತೀವಿ, ವಾಟ್ಸಪ್ ಸ್ಟೇಟಸ್ ಹಾಕ್ತೀವಿ. ಸಿಕ್ಸರಿನ ಬಾರಿಸಿದ ಆಟಗಾರ ಯಾವತ್ತೂ ಕೂಡ ಆಟಗಾರ ಆಗೋದಿಲ್ಲ. ಇಂಥ ಸನ್ನಿವೇಶಗಳನ್ನು ನಿಭಾಯಿಸಿ ತಾಳ್ಮೆಯಿಂದ ಬಾಲ್ ಟು ಬಾಲ್ ಸ್ಕೋರ್ ಮಾಡಿ, ಆ ಗ್ಯಾಪ್ಗಳನ್ನು ಕವರ್ ಮಾಡಿ, ಕ್ಷೇತ್ರರಕ್ಷಕನ ತಲೆಯ ಮೇಲೆ ಹೊಡೆಯತಕ್ಕಂಥ ಚಾಣಾಕ್ಷ ಇರತಕ್ಕಂಥ ಆಟಗಾರ ನಿಜವಾಗಿರತಕ್ಕಂಥ ಆಟಗಾರ. ನೋಡಿ ಕಲಿಯಿರಿ, ಶಮೀರ್ ಲೆಜೆಂಡ್ ಆಟಗಾರ. ಒಂದೊಮ್ಮೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅವರಿಗೆ ಚಪ್ಪಾಳೆ ಬರಲಿ. ಇದು ಹಿರಿಯ ಲೆಜೆಂಡ್ ಆಟಗಾರ ಶಮೀರ್, ಸ್ಪೋರ್ಟಿಂಗ್ ಪೊಜಿಪೆಯ ಪರವಾಗಿ. ಸಂದರ್ಭ ಆಗಿದೆ, 6 ಚೆಂಡು ಬಾಕಿ ಇದೆ, 4 ಓಟದ ಅವಶ್ಯಕತೆ ಇದೆ. ನಿನ್ನೆ ಕೆ ಪಿ ಸ್ಟ್ರೈಕರ್ಸ್ ತಂಡಕ್ಕೂ ಅವಕಾಶ ಇತ್ತು, ಯುವಕರು ಭಾಳಷ್ಟಿದ್ರು, ಪುಟ್ಪುಟಾಣಿ ಮಕ್ಕಳಂತಹ ಇರತಕ್ಕಂಥ ಉದಯೋನ್ಮುಖ ಆಟಗಾರರು ಕೂಡ ಇದ್ದರು. ಆದರೆ 6 ವಿಕೆಟನ್ನು 6 ನಿಮಿಷದಲ್ಲಿ ಬಿಟ್ಟರು. 6 ವಿಕೆಟನ್ನು 6 ನಿಮಿಷದಲ್ಲಿ ಬಿಟ್ಟಾಗ ಅವರಿಗೆ ಚೆಂಡಿಗೆ ತಕ್ಕಂತೆ ಓಟಗಳೇ ಬೇಕಾಗಿತ್ತು. ತಾಳ್ಮೆ ಇಲ್ಲ, ಸಹನೆ ಇಲ್ಲ. ಆದರೆ ಇಲ್ಲಿ ಸಹನೆಗಳ ಮಧ್ಯೆ ಯುವಕರಿಗೆ ಮಾದರಿಯಾಗ್ತಾ ಇದ್ದಾನೆ ಶಮೀರ್. ಏನೇ ಆಗಲಿ, 6 ಚೆಂಡು ಬಾಕಿ ಇದೆ, 4 ಓಟದ ಅವಶ್ಯಕತೆ ಇದೆ. ಎಸೆತಗಾರಿಕೆಯಲ್ಲಿ ರೈಟ್ ಆರ್ಮ್ ರೌಂಡ್ ವಿಕೆಟ್ ಮುಗಿನವಾಗಿ ನಿರ್ಣಾಯಕ ಓವರ್ ಸಜ್ಜಾತ್. ದಾಳಿಗಾರಿಕೆಯಲ್ಲಿ ಮಾಡಬೇಕಾಗಿದೆ ಚಮತ್ಕಾರ, ದಾಂಡುಗಾರಿಕೆಯಲ್ಲಿ ಮಾಡಿ ಆಗಿದೆ ಅದ್ಭುತವಾಗಿರತಕ್ಕಂತಹ ಆವಿಷ್ಕಾರ ರೈಟ್ ಆರ್ಮ್ ರೌಂಡ್ ವಿಕೆಟ್ ಮುಗಿನವಾಗಿ. ಶ್ರೇಷ್ಠ ದಾಳಿಗಾರಿಕೆ ಇಲ್ಲಿ ಇಲ್ಲಿ ಒಂಟಿ ಓಟಕ್ಕಾಗಿ ಪ್ರಯತ್ನವನ್ನು ಪಡ್ತಾರೆ, ಓಡ್ತಾರೆ, ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾರೆ. 5 ಚೆಂಡು ಬಾಕಿ ಇದೆ, 3 ಓಟದ ಅವಶ್ಯಕತೆ ಇದೆ. ಒಂದೊಂದು ಓಟಕ್ಕೂ ಕೂಡ ಕಿರುಚಾಟ, ಬೊಬ್ಬೆ, ಶಿಲ್ಲೆ, ಚಪ್ಪಾಳೆ ಇವೆಲ್ಲವೂ ಕೂಡ ಸ್ಪೋರ್ಟಿಂಗ್ ಬಜಿಪೆಯ ದಗೌಟ್ನಿಂದ ಕೇಳಿ ಬರ್ತಾ ಇದೆ. ಅದಕ್ಕಿಂತಲೂ ಮಿಗಿಲಾಗಿ ಆ ಕಡೆ ಪುಟ್ಪುಟಾಣಿ ಮಕ್ಕಳ ಸೈನ್ಯ ಇದೆ. 11 ಸ್ಟಾರ್ ಕಲ್ವಾರಿಗೂ ಅವಕಾಶ ಇರಬಹುದು, ಕಾರಣ ಇದು ಕ್ರಿಕೆಟ್. ಇಲ್ಲಿ ಆಕರ್ಷಕ ಶೈಲಿಯ ಸ್ವೀಪ್, ಒಂಟಿ ಓಟ ಪೂರ್ತಿಯಾಗಿದೆ. ಅವಳಿಯ ಓಟ ಆಸೀಫ್, ಆಸೀಫನ ಚಮತ್ಕಾರ ನೋಡಿ. ಹೊಟ್ಟೆ ಬರಿದಾಗಿದೆ, ಓಡಲಾಗ್ತಾ ಇಲ್ಲ, ಆದರೂ ತಂಡಕ್ಕೋಸ್ಕರ ಓಡ್ತಾ ಇದ್ದಾರೆ. ಅನಿವಾರ್ಯ ಓಡಲೇಬೇಕು, ಯಾಕೆಂತ ಹೇಳಿದರೆ ಇದು ಅಂತಹ ಕ್ಷಣ, ಅಂತಹ ಪಂದ್ಯಾಟ. 4 ಚೆಂಡು ಬಾಕಿ ಇದೆ, ಒಂಟಿ ಓಟದ ಅವಶ್ಯಕತೆ ಇದೆ. 4 ಚೆಂಡಿಗೆ 1 ಓಟ, ಪಂದ್ಯ ಸಮಾಸಮ ಸಮಬಲಗೊಂಡಿದೆ. ರೈಟ್ ಅವರ ಒಂದು ವಿಕೆಟ್ ಮುಗಿಯಣವಾಗಿ ಸೇಯಬೇಕಾಗಿದೆ. ಇದು ಸ್ಪೋರ್ಟಿಂಗ್ ಬಜಿಪೆಯ ಗೆಲುವು. ಇಲ್ಲಿ 11 ಸ್ಟಾರ್ ಕಲ್ವಾರ್ ಹೋರಾಟ ಅಂತ್ಯಗೊಳಿಸ್ತಾ ಇದೆ. ಅಭಿನಂದನೆಗಳು 11 ಸ್ಟಾರ್ ಕಲ್ವಾರ್ ತಂಡಕ್ಕೂ, ಅಭಿನಂದನೆಗಳು ಸ್ಪೋರ್ಟಿಂಗ್ ಬಜಿಪೆ ತಂಡಕ್ಕೂ. ನಿರ್ಣಾಯಕ ಪಂದ್ಯದಲ್ಲಿ ಗೆದ್ದಿದ್ದೀರಾ ನೀವು.